ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವರ್ಷ. ಇವತ್ತಿನ ಹೊಚ್ಚ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತು ಸೇಮ್ ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ಸು. ಟೈಮ್ ಬಂದು 9:30, ಕ್ಲಾಸಿಗೆ 10 ಗಂಟೆ ಕ್ಲಾಸು. ನನ್ನ ಫ್ರೆಂಡ್ ಆಡಿ ಕಾಲ್ ಮಾಡಿ ಬೇಗ ಬಾ ಬೇಗ ಬಾ ಅಂತವನೆ. ಮನೆ ಹೋಗ್ಬಿಡೋಣ ಕ್ಲಾಸ್ ಹತ್ರಕ್ಕೆ. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಬ್ರೋ ಮೈಲೇಜ್ ಎಷ್ಟು ಕೊಡುತ್ತೆ, ಮೈಲೇಜ್ ಬರೋ ವೀಡಿಯೋ ಮಾಡಿ ಬರೋ ಅಂತ. ಮಾಡ್ತೀನಿ ನಿಮಗೋಸ್ಕರನೇ, ಫ್ಯೂಲ್ ಇನ್ನು ಹಾಕ್ಸಿಲ್ಲ, ಫುಲ್ ಡೆಡ್ ಆಗಲಿ ಅಂತ. ಆಲ್ಮೋಸ್ಟ್ ಈಗಲೂ ಇದರಲ್ಲಿ 400 ರುಪೀಸ್ ಪೆಟ್ರೋಲ್ ಇದೆ, ಅಂದರೆ 4 ಲೀಟರ್ಸ್ ಪೆಟ್ರೋಲ್ ಇದೆ. ಹಾಗೆ ಫುಲ್ ಡೆಡ್ ಮಾಡಿಬಿಡೋಣ, ಆಮೇಲೆ ವೀಡಿಯೋ ಮಾಡೋಣ. ಸೊ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು, ಏಕೆಂದರೆ ನಾನು ಪೆಟ್ರೋಲ್ ಎಲ್ಲಿ ಖಾಲಿ ಮಾಡ್ತೀನಿ. ಮಿನಿಮಮ್ ಅಂದರೆ ನನಗೆ 1 ವೀಕ್ ಬೇಕಾಗುತ್ತೆ ಪೆಟ್ರೋಲ್ ಫುಲ್ ಖಾಲಿ ಮಾಡೋಕ್ಕೆ. ಸೊ 1 ವೀಕ್ ಆಮೇಲೆ ಬರುತ್ತೆ. ಬನ್ನಿ, ಟೈಮ್ ಬೇರೆ ಆಯ್ತೆ, ಅವ್ನು ಬರೋ ಫೋನ್ ಮಾಡಿ ಬೇಗ ಬಾ ಬೇಗ ಬಾ ಅಂತಾನೆ. ಇನ್ನು ನಿಮಗೆ ಇನ್ನು ಕಾಲೇಜ್ ಹತ್ರ ಹೋಗಿ ಸಿಕ್ಬಿಡ್ತೀನಿ. ಕಾಲೇಜ್ ಹತ್ರ ರೀಚ್ ಆದೆ. ಬನ್ನಿ, ಇನ್ನೇನು ಕ್ಲಾಸ್ ಮುಂದೆ ಸಿಗ್ತೀನಿ. ಇವ್ರೇನು ಮಾಡಕ್ಕೆ ಹಿಂಗೆ ಬ್ಯಾಟ್ರಿ ಇಟ್ಕೊಂಡು ಬರ್ತಾವ್ರೆ. ಎಲ್ಲಿಗೀಗ? ಏಕೆ ವಿದ್ಯಾನಗರ ಏಕ್ಲಾ? ಓ ಏಕೆ, ಏನಕ್ಕೆ? ಓ ಏನ ಕೊಡ್ಬೇಕಂತ? ಎಷ್ಟು ಕೊಡ್ಬೇಕ ಮಿರೋರಿಗೆ? ಒಂದೊಂದು ಹಾಕ್ಸಿದ್ಯಾ? ಹೇಗ್ಲ ಪಯಣ? ಎಲ್ಲಿಗೆ ಪಯಣ? ನಾನೇ ನೀನು ಹೇಳು. ಹಾಂ ಅಲ್ಲ, ಬೇಕಾದ್ರೆ ನನಗೆ ನಿನಗ ಈಗ ಎಲ್ಲಿ ಸಾಯ್ ಸ್ಪೋರ್ಟ್ಸಿಗ ಅಲ್ಲ, ಬೇಕಾದ್ರೆ ನಿನಗೆ ತಾನೆ, ನಾನೇನು ಆಡ್ತೀನಿ ಕ್ರಿಕೆಟ. ನನಗೆ ಕೊಡಿ. ಮ್ಯಾಚ್ ಯಾವತ್ತು? ಮ್ಯಾಚ್ ನಾಳೆ ನಾಡ್ದು. ಪರೀಕ್ಷೆ ಕೊಟ್ಲ ಕೊಟ್ಟೆ ಬಿಟ್ರನಾ ಮುಂದೆ? ಹಾಂ ಅದ ಮುಂದೆ ನಡಿ, ಅದ ಸಾಯಿ ಸ್ಪೋರ್ಟ್ಸು ಇದಲ್ವಾ? ಸಾಯಿನ ಇದು. ಹ್ಞೂ ಇದೇ ಸಾಯಿ ಸ್ಪೋರ್ಟ್ಸು, ಅದು ಶಾಂತಿ ಸ್ಪೋರ್ಟ್ಸ್ ಏನೋ ಇದ್ರು, ಹಳೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರೋದು. ಏನು ಬೇಕು? ಎಡಪ್ಪ ಹೈ ಸ್ಪೋರ್ಟ್ಸ್ ಅದು ಇರಲಿಲ್ಲ, ಅವನಿಗೆ ಬೇಕಾಯಿದ್ದು. ಅಯ್ಯೋ ಅಣ್ಣ ಸಿಗರೇಟು ಅಳದಲ್ವೇನೋ ಇದು. ಓಕೆ ಓಕೆ, ಹಾಂ ಬನ್ನಿ. ಸಪರಿಸ್ಕೊಂಡು ನಮ್ಮ ತೋರಣ ಹೇಳ್ಕೊಣ. ಮತ್ತೇನಕ್ಕೆ ಫೋನ್ ಮಾಡಿದ್ಲ ಅವಾಗಲೇ? ಏನು ಹೇಳ್ಬೋ, ಏನು ಪಟ ಬಂದು ಇರ್ಬಿಡು ಪಟ್ಟಂತ. ಎಕ್ಸಾಮ್ ಎಷ್ಟು ಗಂಟೆಗೆ? 2 ಗಂಟೆಗೆ ಎಕ್ಸಾಮ. ಸರಿತಾ, ಸರಿ ಪೋಣ.
ಎಸ್ ಕೆ ಗಾರ್ಡ್ ಅಲ್ಲಿ ಹೋತಾನೆ. ಅದೇ ಪಾಪ್ ಮಾಡ್ಬಿಡ್ತೀನಿ ಗಷ್ಟು ಕಿತ್ತೋ ನಮಗೆ ತಗೊಂಡ ಇಲ್ಲ. ಒಂದಿನಕ್ಕೋಸ್ಕರ 150 ರೂಪಾಯಿ ಕಣ್ಣ, ಒಂದಿನಕ್ಕೋಸ್ಕರ 150 ರೂಪಾಯಿ ವೇಸ್ಟ್ ಮಾಡ್ತೀವಲ್ಲ, ವೇಸ್ಟ್ ಮಾಡಿ ಇನ್ನೇನು ಆಡ್ತೀಯಪ್ಪ, ಇನ್ನು ಆ ಗಾಡಿ ಎಲ್ಲಿ ಯೂಸ್ ಮಾಡ್ತೀಯಪ್ಪ? ಯಾವ ಹಾಸ್ಟ್ಲು ಸ್ಟೇಡಿಯಂ ಬಿಲ್ ಕೊಡ್ತಾರಂತ ಇವರು ಸರಿ ಸಾಧೆ ಬೇಡ ಹಾಸ್ಟ್ಲಿ ಹಾಕ್ಲಲ್ಲ ನಂಗೆ ಅಯ್ಯೋ ಅನ್ಸ್ತಿರಲ್ಲ. ಅರಪ್ಪ ನಿನ್ನ ಕಾರ್ ಇಲ್ಲಪ್ಪ, ನಿನ್ನ ಕಾರು ನಿನ್ನ ಕಾರ್ ಎಲ್ಲೋ ನಿನ್ನ ಕಾರು ನಿನ್ನ ಕಾರು ಇಲ್ಲ ಕಣಪ್ಪ, ನಂಗೇನು ಆಗಿಲ್ಲ. ಕೀತೆಗೆ ಬೇಗ ಕೀತೆಗೆ ಅದು ಒಳಗೋಯ್ತೆ, ಲಾಕ್ ಆಗಿಲ್ಲ, ತೆಗಿ ಡೋರ. ಈ ಅಮೆರೋನ್ ಬೇಟ್ರಿ ಕವರ್ ಸ್ಟಿಕ್ಕರ್ ಕಿತ್ತಾಕು. ಸಿಕ್ತ ಕವರ್ ಕಿದಾಕ ಕರೆಕ್ಟ್ ಕೊಡಪ್ಪ, ಮೈನಸ್ ಮೈನಸ್ಗೆ ಪ್ಲಸ್ ಪ್ಲಸ್ಗೆ ಕೊಡಪ್ಪ, ಮಿಸ್ ಕೊಟ್ಟಿಟ್ಟು ಇದೆ ಈಗ ಹೆಂಗಿರ್ತಿದ್ಯಾ? ಹಾಂ ಕರೆಕ್ಟಾಗಿ ಇಟ್ಟು. ಹಾಂ ಆನಾಯ್ತು, ಏನು ಪ್ಲಸ್ ಇದು ಕಿತ್ತಾಕ್ಬೇಕು, ಕೇಳಕ್ಕೆ ಕೆಳಕಿದ್ಯಾ ಕೇಳು. ಹಾಂ ಕಿತ್ತಿದ್ದು ಒಂದು ಕಿಲೋ ಹಿಂಗೆ ಏನಾಯ್ತು? ಹಾಂ ಬರ್ತಾರ ಕಣ ತೈಡ್ಕ ಇಷ್ಟನಾ ಇದೆ ಪ್ಲಸ್ ಅದು ಮನಸ್ಸು, ಇದು ಪ್ಲಸ್ ಅದು ಮನಸ್ಸು ಎಲ್ಲಿ ತೋರಿಸ್ತೈತಿ ಪ್ಲಸ್ ಮೈನಸ್ ಹಿಂಗೆ ಹಿಂಗೆ ಹೇಳು. ಎಕಡೆ ಕಿಡ್ಲಿ ಹಿಂಗೆ ಹೇಳುವ ಉದ್ದಕ್ಕೆ ಇದು ಪ್ರೆಸ್, ಇದು ರೆಡ್ ಕಲರ್ ಇಲ್ಲ ಕ್ಯಾಪ್ ಇಟ್ಟಿರಲ್ವಾ? ಹಾಂ ಹಂಗೆ ಹೇಳು, ಎದುರದ್ದು ಎತ್ತಿತ್ತು. ಹಾಂ ಹೇಳು, ಇವ್ರು ಕ್ಲಾಸ್ ಕೂತು ಹಿಂಗೆ ಕೂರಿಸುವ. ಹಾಂ ಎಲ್ಲತ್ತಿದ್ದು ಹ್ಞೂ ಕೀ ಕೊಡಲಿ. ಹಾಂ ಎಲ್ಲ ಹಿಡ್ಕೊ ಹಿಡ್ಕೊ, ಎಲ್ಲ ಸರಿ ಹಿಡ್ಕೊ. ಕೀ ಆನ್ ಮಾಡ್ಬಿಟ್ಟಿದ್ರು ಅಲ್ಲ, ಕೀ ಕೊಡ್ಕಾರ ಕೀ ಅದರಲ್ಲಿ ತೊಗೊಂಡು. ಏಯ್ ಇಲ್ಲ ಕಣ, ನನ್ನ ಜೋಬಲ್ ಐತಿ ನೋಡಂಗೆ. ಅದೇ ನೋಡ್ತಿರೋದು, ಅದನ್ನೇ ನೋಡ್ತಿರೋ ತಡಿ. ಏನೈತೆ ಇದ್ರ ಇನ್ನೊಂದು ಇದ್ರ ವಾಷರ್ ಇಕ್ಕದು ಇಲ್ಲ ಅದ್ರೊಳಗಿತ್ತಲ್ಲ, ಇದು ಪ್ರೆಸ್ಸೇ ಇದು ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ. ಫೈನಲಿ ಸ್ಟಾರ್ಟೆಡ್ ಸ್ಟಾರ್ಟ್ ಆಗೋತ್ತು ಕೈ ಗುಣ ಎತ್ತಪ್ಪ ಎಲ್ಲಿಗಪ್ಪ ಸ್ಟಾರ್ಟ್ ಆಯಿತು ಗಾಡಿ. ಹಾಂ ರೈಟ್ ಮಾಡ್ಬೇಕು ನಡಿ, ನೀನೇ ತಿರುಗಿಸ್ಬೇಕು. ಕೈಶ್ ಏನು ಒಂದು ಸಲ ಬೈಕಲ್ಲಿ ಇದ್ದ ಆಡಿ ಕಾರಿಗೆ ಬಂದೆ ಅಂತ ಎರಡೈದು ಶಿಫ್ಟ್ ತಗೊಂಡು ಹೋಗ್ತಿದ್ದೀನಿ. ಹಿಂದಡೆ ಬೈಕಲ್ಲಿ ಗೊತ್ತಾಗ್ರೆ ನನ್ನ ಬೈಕ್ ಅವ್ರಿಗೆ ಕೊಟ್ಟಿದ್ದೀನಿ, ನಾನು ಶಿಫ್ಟ್ ತಗೊಂಡು ಸೀದಾ ಒಳ್ಳೆ ಗುಂಡಿ 2013 ಮಾಡೋದು. ಯಾಕೋ ವಾರ ನಡೀತಾವ್ರೆ ಯಾಕೋ ಸಾಹೇಬ್ರು. ಏನು ಫೋನ್ ಬೇಕಂತ ಅಣ್ಣಂಗೆ ಯಾಕೋ
ಫೋನ್ ಹಾಕಪ್ಪ, ಚಾರ್ಜ್ ತೆಗಿಬೇಕಾ? ಚಾರ್ಜ್ ತೆಗಿಬೇಕಾ? ಇಷ್ಟು ಬೇಗ ಚಾರ್ಜ್ ಆಡುತ್ತಾ? ಓ ಮಾತಾಡ್ಕೊಂಡು ಹೊರಟ ಈಗ ಎಲ್ಲಿ ಇಲ್ಲ ಯಾರ ಏನಪ್ಪ ಈಗ ಆಗಲ್ಲ, ಆಚೆ ಇಡಲ್ಲ, ಬರಕಾಲಪ್ಪ. ಗೈಸ್ ಮುಂದೆ ಏನೋ ಯಾರೋ ಬರ್ತಾರಂತೆ, ಕಾಯ್ಬೇಕಂತೆ, ವೇಟ್ ಮಾಡೋಣ. ಬರೀ ನಾನು ನಿಮ್ಗೆ ಆಸ್ತಕ್ಕೆ ಹೋಗಿ ಸಿಕ್ಬಿಡ್ತೀನಿ. ಪೆಟ್ರೋಲ್ ಪೆಟ್ರೋಲ್ ಆಶಪ್ಪ ಬಾಯ್ ಬಾಯ್. ಪೊಲೀಸ್ ಅವ್ರು ನೋಡ್ಬೇಕು, ಯಾಕೆ ಹಿಂದೆ ಹೆಲ್ಮೆಟ್ ಅವ್ನು ಹಾಕಿಲ್ಲ. ನನ್ನ ಹತ್ರ ಐತೆ ಹೆಲ್ಮೆಟ್, ಇಲ್ಲ ಐತೆ. ಹಂಗಾಗಿ ಪೊಲೀಸ್ ಅವ್ರು ನೋಡ್ಬೇಕು. ಈ ಸರ್ಕಲ್ಲಿ ಹಿಡಿತಾರೆ ಲೆಕ್ಕ, ಟ್ರಾಫಿಕ್ ಪೊಲೀಸ್ ಇಲ್ಲಿ ಹಿಡಿಯಂಗೆ ಇಲ್ಲ. ಆರ್ ಟಿ ಓದವ್ರು ಹಿಡಿಯಲ್ಲ, ಹಿಡಿಯೋ ಮಾಮೂಲಿ ತಿಳಿಯೋ ದುದ್ದ ಪೊಲೀಸ್ ಸ್ಟೇಷನ್ ದುಡ್ಡಿಯೋದು. ಹೋದ ಬ್ಲಾಕಲ್ಲಿ ತಪ್ಪಿಸಿದ್ದು ಗೇಟ, ಈ ಬ್ಲಾಗಲ್ಲಿ ಬದಸಿ ಹಾಕೊಂಡ ಆಯ್ತೆ. ಈ ಬ್ಲಾಗಲ್ಲಿ ಈಗ ಅದೇ ಬ್ಲಾಗ್ಸ್ ಒಂದೊಂದು ವಾರ ಲೇಟ್ ಆಗ್ತಿದೆ, ಸಾರಿ. ಯಾಕೆಂದರೆ ಎಡಿಟಿಂಗ್ ಮಾಡೋದೇ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಬಿಡಿ. ನಾಸ್ತಿ ಪತ್ ಸಿಗೋಣ, ಕಾರ್ಮ ಚೆನ್ನಾಗಿ ಹಿಡ್ಕೊಂಡವನೆ. 2013 ಶಿಫ್ಟ್ VDI. ಪಾಪ ಆಂಬ್ಯುಲೆನ್ಸ್ ಬಂದ್ರು ಏನು ಮಾಡ್ತಾರೋ ಗೊತ್ತಿಲ್ವಲ್ಲ. ಆಂಬ್ಯುಲೆನ್ಸು ಆಪೋಸಿಟ್ ಹೊಡೆದು ಹೊಡಿದೇಬೇಕು ಅವನು. ಆಂಬ್ಯುಲೆನ್ಸ್ ಶಾಂತ್ರಮ್ಮಕ್ಕೆ ಹೋತ್ರ ಅಂತ ಹೋತ್ರ ಗೊತ್ತಿಲ್ವಲ್ಲ. ಮತ್ತೆ ಯೂಸ್ ಮಾಡ್ಬೋದು ಶಿಫ್ಟಲ್ಲಿ. ಬೆಳಗ್ಗೆ ಆಡಿ ಒಂದು ಬ್ಯಾಟ್ರಿ ಕಾಲೇಜಿಗೆ ಹೋಗಿ ಬಂದ್ಮೇಲೆ ಚೇಂಜ್ ಮಾಡ್ಕೊಂಬಂದೆ, ಅದು ಕಮ್ಮಿ ಚಾರ್ಜ್ ಇತ್ತು. ಏನು ನೋಡ್ರಿ, ಈಗ ಬಂದರೂ ಬರೀ 90% ಚಾರ್ಜ್ ಇದೆ. ಗಾಡಿ ಎಷ್ಟು ಹೊಡೆಯುತ್ತೆ? 91,000 ಹೊಡೆಯುತ್ತೆ ಸೆಕೆಂಡ್ಸ್, ಗುರ್ತಾಡೋ ಸೆಕೆಂಡ್ಸೆ. ಬೇಕ್ರಿ ಹತ್ರ ಬಂದು ಸತ್ಮಂಗ್ಲ ಯೂಸ್ ಮಾಡ್ರೆ ಅದೇನು ಗಾಡಿ ಹೊಡಿತಾನೆ ಗೊತ್ತಾಗಲ್ಲ. ಹಂಗೆ ಹೊಡಿತಾಯಿನಿ ಅವ್ರು ಇನ್ನೂ ಬೈಕಲ್ಲಿ ಇನ್ನೂ ದುಡ್ಡು ಈಗ ಕೋರಂಗ್ಲ ಬಿಟ್ಟಿರ್ತಾರೆ, ಕೋರಂಗ್ಲ ಅವಾಗಲೇ ಬಂದಿದ್ರು ಕೋರಂಗ್ಲ ಹೆಚ್ಕೊಂಡು. ಇನ್ನೂ ಆಟೋ ಈಗ ಹತ್ತಿರ್ತಾರೆ ಇರ್ತಾರೆ. ನಾನು 120-130 ಹಿಡ್ಕೊಂಬಂದ್ರೆ ಏನಾಗುತ್ತೆ. ಬನ್ನಿ ಬೇಕ್ರಿ ಹತ್ರ ಬಂದೆ, ಏನು ಮನೆ ತಗೋಬಿಡೋಣ ಸಂಜೆ ಬರೋಣ. ಬೇಕಾರೆ ಹುಡುಗರು ಮಾತಾಡ್ಸ್ಕೊಂಡಿರೋಣ. ಬನ್ನಿ ಬನ್ನಿ ಬನ್ನಿ. ಆಯ್ತು ರೆಡ್ಲಿ, ಕಾಣ್ತಲ್ಲ ಅವ್ನು ಕಾಣಿಸ್ತಾ ಇಲ್ಲೇ ಬಂದೆ. ಹೋಗಿದ್ದ ಕೆಲಸ ಎಲ್ಲ ಆಗಲಿಲ್ಲ, ಅವ್ರು ಬೈಕ್ ತಂದಿರಲಿಲ್ಲ. ಹಾಗಾಗಿ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡಿಬಿಡ್ತೀನಿ, ರಿಟರ್ನ್ ಮನೆಗೆ ಬಂದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.